ಈಗ ಶಿವನ ಸಮುದ್ರದ ನೀರಿನಲ್ಲಿ ಮುಳುಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಲುಕಿದ 6 ಮಂದಿಯ ರಕ್ಷಣೆಯನ್ನ ಮಾಡಲಾಗಿದೆ. 3 ಮಹಿಳೆಯರು, 2 ಮಕ್ಕಳು ಹಾಗೆ ಓರ್ವ ವ್ಯಕ್ತಿ ಸಿಲುಕಿಕೊಂಡಿದ್ರು. ಇದೀಗ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಶಿವನ ಸಮುದ್ರದ ನೀರಿನಲ್ಲಿ ಸಿಲುಕಿದ 6 ಮಂದಿಯ ರಕ್ಷಣೆ ಮಾಡಲಾಗಿದೆ. ಸ್ಥಳೀಯರಿಂದ ಒಂದೇ ಕುಟುಂಬ 6 ಮಂದಿಯ ರಕ್ಷಣೆ. ಚಾಮರಾಜನಗರದ ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದಲ್ಲಿ ಸಿಲುಕಿಕೊಂಡಿದ್ರು. ಪ್ರವಾಸಕ್ಕೆ ಬಂದಿದ್ದ ಬೆಂಗಳೂರು ಮೂಲದ ಕುಟುಂಬ. ಇದೀಗ 6 ಜನರನ್ನ ಕೂಡ ರಕ್ಷಣೆ ಮಾಡಲಾಗಿದೆ. ನೀರಿನಲ್ಲಿ ಮೋಜು ಮಾಡೋದಕ್ಕೆ ಹೋಗಿದ್ದ ಕುಟುಂಬವೊಂದು ಪ್ರಾಣಕ್ಕೆ ಸಂಚುಕಾರ ತಂದುಕೊಟ್ಟಿದ್ದಂತಹ ಘಟನೆ ನಡೆದಿತ್ತು. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರ ಕಾವೇರಿ ನದಿಯಲ್ಲಿ ಅಂತಾನೆ ಹೇಳಬಹುದು. ಸದ್ಯ ಸ್ಥಳೀಯರು ತೆಪ್ಪ ಓಡಿಸೋದ್ರಿಂದ ಪಾರಾಗಿದ್ದಾರೆ. ಇನ್ನು ಬೆಂಗಳೂರು ಮೂಲದ ಕುಟುಂಬವೊಂದು ಮೋಜು ಮಾಡಲು ಕಾವೇರಿ ನದಿಯ ನಡುಗಡ್ಡೆಗೆ ತೆರಳಿದ್ದಾರೆ. ಆದರೆ ದಿಢೀರಂತ ನೀರು ಹೆಚ್ಚಾದ ಪರಿಣಾಮ ವಾಪಸ್ ಬರೋದಕ್ಕಾಗದೆ ಕೂಗಿಕೊಳ್ತಾ ಇದ್ದನ್ನ ಗಮನಿಸಿದ ಸ್ಥಳೀಯರು ಹಗ್ಗದ ಸಹಾಯದಿಂದ 4 ವರ್ಷದ ಬಾಲಕಿ, 8 ವರ್ಷದ ಬಾಲಕ ಹಾಗೂ 3 ಮಹಿಳೆಯರು ಹಾಗೂ ಓರ್ವ ವ್ಯಕ್ತಿಯನ್ನ ದಡಕ್ಕೆ ಸೇರಿಸಿದ್ದಾರೆ. ಈ ಹಿಂದೆ ಹಲವರು ಇದೇ ರೀತಿ ಹುಚ್ಚಾಟವನ್ನು ಮೆರೆದು ಪ್ರಾಣ ಕಳೆದುಕೊಂಡಿದ್ರು ಅಂತಾನೆ ಹೇಳಬಹುದು. ಒಟ್ಟಿನಲ್ಲಿ ಸ್ಥಳೀಯರ ಸಮಯ ಪ್ರಜ್ಞೆ ಹಾಗೂ ಮಾನವೀಯತೆಯಿಂದ ಇಡೀ ಕುಟುಂಬ ಜಲಕಂಟಕದಿಂದ ಪಾರಾಗಿದ್ದಾರೆ. ಎಸ್ ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಸೊ ಇಲ್ಲೇ ಕುಟುಂಬವೊಂದು ಬೆಂಗಳೂರು ಮೂಲದ ಕುಟುಂಬ ಸಿಲುಕಿಕೊಂಡಿತ್ತು. ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಅಂತಾನೆ ಹೇಳಬಹುದು. ಸೊ ಅಲ್ಲಿ ಕೂಗ್ತಾ ಇದ್ದನ್ನ ಕೇಳಿಸ್ಕೊಂಡಿದ್ದಂತಹ ಸ್ಥಳೀಯರು ದಿಢೀರಂತ ತೆಪ್ಪ ತೆಗೆದುಕೊಂಡು ಹೋಗಿ ಇಡೀ ಕುಟುಂಬವನ್ನ ರಕ್ಷಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ನೀವು ಗಮನಿಸಬಹುದು. ಪ್ರವಾಸಕ್ಕೆ ಬಂದಿದ್ದ ಬೆಂಗಳೂರು ಕುಟುಂಬವನ್ನ ಇದೀಗ ಅಲ್ಲಿದ್ದ ಸ್ಥಳೀಯರು ಉಳಿಸಿದ್ದಾರೆ ಅಂತಾನೆ ಹೇಳಬಹುದು. ಇನ್ನಾದರೂ ಜನರು ಮೋಜು ಮಸ್ತಿಗಾಗಿ, ವಿಡಿಯೋ ಹಾಗೆ ಫೋಟೋಸ್ಗಾಗಿ ಇಂತಹ ಅಪಾಯಕಾರಿ ಸ್ಥಳಗಳಿಗೆ ಹೋಗೋದನ್ನ ನಿಲ್ಲಿಸಿ ಹೋಗಬೇಕಾ, ಪ್ರಕೃತಿಯನ್ನ ನೋಡಿ ಎಂಜಾಯ್ ಮಾಡಿಕೊಂಡು ದಡದಲ್ಲೇ ನಿಂತು ನೋಡಿಕೊಂಡು ವಾಪಸ್ ಬನ್ನಿ, ಇಂತಹ ಮಳೆ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ, ನೀರಿನ ಪ್ರಮಾಣ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಈ ರೀತಿ ಆಟ ಆಡೋದು ಸರಿಯಲ್ಲ. ಇಡೀ ಕುಟುಂಬ ಅಂದ್ರೆ ಕುಟುಂಬದ ಪ್ರಾಣಕ್ಕೆ ಸಂಚುಕಾರ ಇತ್ತು ಅಂತಾನೆ ಹೇಳಬಹುದು. ಸದ್ಯ ಸ್ಥಳೀಯರು ಇಡೀ ಕುಟುಂಬವನ್ನ ರಕ್ಷಿಸಿದ್ದಾರೆ. ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಸುರೇಂದ್ರ, ಗುಡ್ ಮಾರ್ನಿಂಗ್. ಎಸ್, ಪ್ರವಾಸಕ್ಕೆ ಬಂದಿದ್ದ ಬೆಂಗಳೂರು ಮೂಲದ ಕುಟುಂಬವನ್ನ ಸ್ಥಳೀಯರು, ಅಲ್ಲಿದ್ದಂತಹ ಸ್ಥಳೀಯರು ರಕ್ಷಿಸಿದ್ದಾರೆ ಅಂತಾನೆ ಹೇಳಬಹುದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಎಸ್, ವೆರಿ ಗುಡ್ ಮಾರ್ನಿಂಗ್ ಮಧುಬಾಲ. ಏನು, ಬೆಂಗಳೂರಿನ 6 ಮಂದಿಯ ಒಂದು ಕುಟುಂಬ ಶಿವನ ಸಮುದ್ರದ ಕಾವೇರಿ ನದಿಗೆ ಒಂದು ಪಿಕ್ನಿಕ್ ಗಾಗಿ ಬಂದಿದ್ರು. ಈ ವೇಳೆ ಆ ಕಾವೇರಿ ನದಿಯ ದಡದಿಂದ 200 ಮೀಟರ್ ದೂರಕ್ಕೆ ಒಂದು ನಡುಗಡ್ಡೆ ಇದೆ. ಅಲ್ಲಿಗೆ ಅವರು ಈಜಾಟಕ್ಕೆ ಮತ್ತೆ ನೀರಿನ ಜೊತೆ ಆಟ ಆಡೋದಕ್ಕೆ ಕೂಡ ತೆರಳಿದಂತ ಸಂದರ್ಭದಲ್ಲಿ ಏಕಾಏಕಿ ಶಿವನ ಸಮುದ್ರದ ಕಾವೇರಿ ನದಿಯ ನೀರಿನ ಮಟ್ಟ ಹೆಚ್ಚಾದ್ರಿಂದ ಅವರು ದಡಕ್ಕೆ ಬರಲಾಗದೇನೆ ಮತ್ತೆ ಆ ಕಡೆ ಉಳಿದುಕೊಳ್ಳಲಾಗದೇನೆ ಕೂಡ ಒಂದು ಪ್ರಾಣಕ್ಕೆ ಸಂಚಕಾರವನ್ನ ತಂದುಕೊಂಡಿದ್ರು. ಈ ವೇಳೆ ಅವರು ಕೂಗಿಕೊಂಡಾಗ ಜೊತೆಗೆ ಇಬ್ಬರು ಮಕ್ಕಳು ಕೂಡ ಅಳುತ್ತಿದ್ದನಂತ ಗಮನಿಸಿದಂತಹ ಅಲ್ಲಿದ್ದಂತಹ ಬೋಟ್ ಅನ್ನ ತೆಪ್ಪ ಓಡಿಸುವಂತವ್ರು ಮತ್ತೆ ಸ್ಥಳೀಯರು ಕೂಡಲೇ ಸ್ಥಳಕ್ಕೆ ದೌಡಾಯಿಸಿ ಭಾರಿ ಗಾತ್ರದ ಹಗ್ಗಗಳನ್ನ ಹಿಡ್ಕೊಂಡು ಅವರು ಕೂಡ ಹರಸಾಹಸವನ್ನೇ ಪಟ್ಟು 8 ವರ್ಷದ ಬಾಲಕ, 6 ವರ್ಷದ ಬಾಲಕಿಯನ್ನು ಸೇರಿದಂತೆ 3 ಮಹಿಳೆಯರಿದ್ರು, ಜೊತೆಗೆ ಅಲ್ಲಿ ಒಬ್ಬ ಪುರುಷನೂ ಕೂಡ ಇದ್ದ. ಇವ್ರನ್ನೆಲ್ಲರನ್ನೂ ಕೂಡ ರಕ್ಷಣೆ ಮಾಡಿ ಅವರ ಒಂದು ಪ್ರಾಣವನ್ನ ಉಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಮಧುಬಾಲ. ಯಾಕಂದ್ರೆ ಕೇವಲ 2-3 ನಿಮಿಷದ ಒಂದು ಮೋಜು ಮಸ್ತಿಗಾಗಿ ಇಡೀ ತಮ್ಮ ಕುಟುಂಬದ ಪ್ರಾಣವನ್ನೇ ಅವರು ಪಣಕ್ಕಿಟ್ಟಿದ್ರು. ಅದಾದ ಬಳಿಕ ತೆಪ್ಪ ಓಡಿಸೋರು ಅವರಿಗೆ ಬುದ್ಧಿವಾದವನ್ನು ಹೇಳಿ ಈ ಹಿಂದೆ ಹಲವಾರು ಮಂದಿ ಅದೇ ಜಾಗದಲ್ಲಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ಒಂದು ಅವರಿಗೆ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಇನ್ನೊಮ್ಮೆ ಈ ಕಡೆ ಬಂದ್ರೆ ಕೇವಲ ದಡದಲ್ಲಿ ಮಾತ್ರ ಇರಬೇಕು ನೀವು, ಯಾವುದೇ ಕಾರಣಕ್ಕೂ ಕೂಡ ನಡುಗಡೆಗೆ ಹೋಗ್ಬಾರ್ದು ಅಂತ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ ಮಧುಬಾಲ. ಎಸ್, ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.